ಜೀವನದಲ್ಲಿ ನಿಮಗೆ ಗುರುಗಳು, ಸಹಪಾಠಿಗಳು, ಸಿಲೆಬಸ್, ಪರೀಕ್ಷೆ, ಪ್ರಿಪ್ರೇಷನ್ ಇವ್ಯಾವ ಇರೋದಿಲ್ಲ. ನೀವು ವಿದ್ಯಾರ್ಥಿನಿ ಇರ್ಬೇಕಾದ್ರೆ ನಿಮ್ಗೆ ಇರುತ್ತೆ, ಏನಂದ್ರೆ ಸಿಲೆಬಸ್ ಇರ್ತದೆ, ಟೀಚರ್ಸ್ ಇರ್ತಾರೆ, ಮನೆಯಲ್ಲಿ ಪೋಷಕರು ನೋಡ್ಕೋತಾ ಇರ್ತಾರೆ, ಪರೀಕ್ಷೆ ಇರ್ತದೆ, ಬರೀತೀರಿ, ಮಾರ್ಕ್ಸ್ ಬರುತ್ತೆ. ನಿಜ ಜೀವನದಲ್ಲಿ ಅವು ಯಾವ ಇರುದಿಲ್ಲ, ಪ್ರತಿದಿನವೂ ಪರೀಕ್ಷೆ ಮಾತ್ರ ಇರ್ತದೆ, ಸಿಲೆಬಸ್ ಗೊತ್ತಿಲ್ಲ, ಯಾವಾಗ ಬರುತ್ತೆ ಟೈಮ್ ಟೇಬಲ್ ಇರುದಿಲ್ಲ, ಹೇಳ್ಕೊಡೋಕೆ ಗುರುಗಳು ಇರುದಿಲ್ಲ, ಮಜಾ ಮಾಡ್ಲಿಕ್ಕೆ ಫ್ರೆಂಡ್ಸ್ ಇರುದಿಲ್ಲ, ಜೊತೆಗೆ ನೀವು ಒಬ್ಬರೇ ಇದನ್ನ ನೀವು ಜೀವನದಲ್ಲಿ ನೀವು ಕಲಿಬೇಕಾಗ್ತದೆ. ಆದ್ರೆ ಅದು ಅಷ್ಟು ಕಠಿಣ ಇಲ್ಲ. ಮನಸ್ಸು ಯಾವಾಗ ನೀವು ತೆರೆದಿಡ್ತೀರಿ, ಹಾಗೆ ಋಗ್ವೇದ ಹೇಳ್ತದೆ ಆನೋ ಭದ್ರಾಣಿ ಅಂತ, ಅಂದ್ರೆ ಎಲ್ಲ ಕಡೆಯಿಂದಲೂ ಲೆಟ್ ಆಲ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಡೈರೆಕ್ಷನ್. ಅಂದ್ರೆ ಜೀವನದಲ್ಲಿ ನಾವು ಮನಸ್ಸನ್ನು ಮುಕ್ತವಾಗಿ ಓಪನ್ ಆಗಿ ಹೊಸ ಹೊಸ ವಿಚಾರಕ್ಕೆ ಯಾವಾಗ ಅಳವಡಿಸಿಕೊಳ್ಳೋಕೆ ನಾವು ಮನಸ್ಸನ್ನು ತೆರಿತೀವಿ, ಆಗಲೇ ಮಾತ್ರ ನಿಮಗೆ ಈ ಜೀವನದ ಅನುಭವಗಳು, ಜೀವನದ ಆಯಾಮಗಳು, ಜೀವನ ನೋಡುವ ಕಣ್ಣು ತಿಳಿತದೆ. ಅದಕ್ಕೆ ನೀವು ಹೊಸ ಜೀವನಕ್ಕೆ ಹೋಗ್ತಾ ಇದ್ದೀರಿ, ಸನ್ನದ್ಧರಾಗಿ ಹೋಗ್ರಿ, ಹೊಸ ಹೊಸದನ್ನು ಕಲೀರಿ, ಸಂತೋಷವಾಗಿ ಮಾಡ್ರಿ. ಸಂತೋಷಕ್ಕಿಂತ ಹೆಚ್ಚಿನ ಸೌಂದರ್ಯ ಯಾವುದೂ ಅಲ್ಲ, ಸಂತೋಷಕ್ಕಿಂತ ಹೆಚ್ಚಿನ ಆಭರಣ ಯಾವುದೂ ಇಲ್ಲ, ಸಂತೋಷಕ್ಕಿಂತ ಹೆಚ್ಚಿನ ಧನ ಯಾವುದಲ್ಲ. ಜೀವನದಲ್ಲಿ ಸಂತೋಷವೇ ಅತ್ಯಂತ ಶ್ರೇಷ್ಠವಾದ ಧನ. ಆರೋಗ್ಯ ಮತ್ತು ಸಂತೋಷವನ್ನು ಕಾಪಾಡ್ಕೊಳ್ಳಿ, ಅದಕ್ಕಾಗಿ ನೀವು ನಿರಂತರವಾಗಿ ದುಡಿರಿ. ಹುಟ್ಟಿದ ಮನೆಗೂ, ಕೊಟ್ಟ ಮನೆಗೂ, ಹುಟ್ಟಿದ ನಾಡಿಗೂ, ಕಲಿಸಿದ ಗುರುಗಳಿಗೂ, ವಿದ್ಯೆ ಪದವಿ ಕೊಟ್ಟ ವಿಶ್ವವಿದ್ಯಾಲಯಕ್ಕೂ, ಎಲ್ಲರಿಗೂ ನೀವು ಚಿರಋಣಿಯಾಗಿ ಒಳ್ಳೆ ಹೆಸರು ತಗೊಂಡು ಬರ್ತೀರಿ ಅಂತ ನಾನು ಆಶಿಸ್ತೀನಿ. ನಾನು ಮೂಲತಃ ವಿಜಾಪುರದವಳೆ. ನಾನು ವಿಜಾಪುರ ಜಿಲ್ಲೆಯಲ್ಲಿ ಹಿಂದೆ ಜಮಖಂಡಿ ತಾಲೂಕಿನಲ್ಲಿ ತವಳಗಿ ಅಂತ ಗ್ರಾಮ ಇದೆ, ಅಲ್ಲಿಂದ ಹುಟ್ಟಿ ಬಂದವಳು. ನಾನು ಯಾವಾಗಲೂ ಹೇಳ್ತೀನಿ, ನಾನು ಗಂಡು ಮೆಟ್ಟಿನ ಜಾಗದಿಂದ ಬಂದಿದ್ದೀನಿ. ನಾವು ನೇರವಾಗಿದ್ದೀವಿ, ಕೃಷ್ಣಾ ನದಿಯ ನೀರು ಕುಡಿದಿದ್ದೀವಿ. ನಮ್ಮಲ್ಲಿ ಸುಳ್ಳು, ಕಪಟ, ಮೋಸ ಇವು ಯಾವೂ ಇಲ್ಲ. ನಾವು ಬಹಳ ಹಾರ್ಡ್ ವರ್ಕಿಂಗ್ ಅಂತ ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ ನಾರಾಯಣ ಮೂರ್ತಿಯವ್ರಿಗೆ, ಉತ್ತರ ಕರ್ನಾಟಕದ ಮಂದಿನೇ ಹಾರ್ಡ್ ವರ್ಕಿಂಗ್, ಅದರಲ್ಲಿ ವಿಜಾಪುರದವ್ರು ಭಾರಿ ಹಾರ್ಡ್ ವರ್ಕಿಂಗ್. ಹಾರ್ಡ್ ವರ್ಕಿಂಗ್ ಗುಣನೇ ಜೀವನದ ಒಂದು ಅಮೌಲ್ಯ ಆಸ್ತಿ ಅನ್ಕೊಂಡಿದ್ದೀನಿ. ಅದರ ಒಂದು ಸಹಾಯದಿಂದಲೇ ನಾ ಇವತ್ತಿನವರೆಗೂ ಏನಿದ್ದೀನಿ, ಅದಕ್ಕೆ ಇದ್ದೀನಿ. ನೀವೆಲ್ಲರೂ ಒಂದು ಉತ್ತಮವಾದ ಪ್ರದೇಶದಲ್ಲಿ ವಿಶ್ವವಿದ್ಯಾಲಯ ಮಾಡಿದಿರಿ. ಒಂದು ಕಾಲಕ್ಕೆ ಅಗ್ರಹಾರವಾಗಿರುವ ಇವೆಲ್ಲ ಜಾಗಗಳಲ್ಲಿ ಶ್ರೇಷ್ಠ ಜೈನ ಕವಿಗಳಿದ್ರು, ಶ್ರೇಷ್ಠ ಶೈವ ಕವಿಗಳಿದ್ರು, ಶ್ರೇಷ್ಠ ಮ್ಯಾಥಮೆಟಿಷಿಯನ್ ಭಾಸ್ಕರಾಚಾರ್ಯದವರು ನಿಮ್ಮ ಊರ ಹತ್ರನೇ ಇದ್ರು. ನಿಮ್ಮ ವಿಜಾಪುರ ಜಿಲ್ಲೆಯಲ್ಲಿ ಮಹಾನುಭಾವರು ಅನೇಕರು ಹುಟ್ಟಿದ್ದಾರೆ, ಬಸವೇಶ್ವರರಿಂದ ಹಿಡ್ಕೊಂಡು ಬೇಕಾದಷ್ಟು ಜನ ಹುಟ್ಟಿದ್ದಾರೆ. ಅದಕ್ಕೆ ಅಂತ ವಿಜಾಪುರದಲ್ಲಿ ನೀವು ಬೆಳೆದಿದ್ದೀರಿ, ಅಂತ ವಿಶ್ವವಿದ್ಯಾಲಯದಲ್ಲಿ ಇದ್ದೀರಿ. ಆ ಹಿರಿಯರ ಕೆಲ ಗುಣಗಳಾದರೂ ನಿಮ್ಮಲ್ಲಿ ಬರಲಿ ಅಂತ ನಾ ಬಯಸುತ್ತ, ಹೊರ ಜಗತ್ತಿಗೆ ಹೋಗುವ ನಿಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾಗಿ ಆಶೀರ್ವಾದ ಮಾಡುತ್ತಾ ಹೇಳ ಬಯಸ್ತೀನಿ. ಶುಭಹಸ್ತೆ ಪಾಂಥಾನು. ಓ ಪ್ರಯಾಣಿಕರೇ, ಹೊಸ ಜಗತ್ತಿಗೆ ಹೊರಟಿದ್ರಿ, ನಿಮಗೆ ಶುಭವಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.